ಯಾವ ಕಡೆ ಹೋಗ್ತಾ ಇದ್ದಾರೆ? ಹಲೋ ಹಲೋ ಈಶಾ, ಅವ್ರು ಮತ್ತೆ ಎಲ್ಲೂ ನಿಲ್ಸಿಲ್ವಾ? ಇಲ್ಲ ಗುರು ಅವರೇ, ಅವ್ರು ಸೀದಾ ಹೋಗ್ತಾನೆ ಇದ್ದಾರೆ. ಓಕೆ, ನೀವು ಅವ್ರನ್ನ ಹಾಗೆ ಫಾಲೋ ಮಾಡಿ, ಅವ್ರು ಇವತ್ತೆಲ್ಲ ಹೋದ್ರು ಅವ್ರನ್ನ ಬಿಡಬೇಡಿ. ಓಕೆ? ಹಾಂ ಸರಿ. ಹಾಂ ಗ್ಯಾರಿ ಯಾಕೋ ಕಂಟ್ರೋಲ್ ತಪ್ಪಿದ್ದಾನೆ ಅನಿಸ್ತಿದೆ. ಐ ಶುಡ್ ಕಂಟ್ರೋಲ್ ಹಿಮ್ ನಾವ್. ಗ್ಯಾರಿ ಇಶಾಕ್ ಫಾಲೋ ಮಾಡಕ್ ಹೇಳಿದೆ ತಾನೆ, ಅವಳು ಫಾಲೋ ಮಾಡ್ತಾಳೆ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನೋ ಬೇಬಿ, ಅವ್ರು ಇವತ್ತು ನಮ್ಗೆ ಮಾಡಿದ ಅವಮಾನಕ್ಕೆ ಬೆಲೆ ಕಟ್ಟಲೇಬೇಕು. ಅವ್ರು ಎಲ್ಲಿ ಸುತ್ತಾಡ್ತಿದಾರೆ ಅಂತ ನಂಗೆ ಗೊತ್ತಾಗಬೇಕು. ಗೊತ್ತಾದ್ರೆ ಅವ್ರು ಹಿಡಿದ್ರೋ ಗಾಳಿನ ಬಿಡಿಸ್ತೀನಿ. ಇನ್ನಷ್ಟೇ ಕೋಪ ನನಗೂ ಇದೆ ಗ್ಯಾರಿ, ಹಾಗಂತ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ. ಕಾರ್ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆನೆ ಹೋಯ್ತು. ಓಕೆ ಫೈನ್, ಥ್ಯಾಂಕ್ ಯು, ಥ್ಯಾಂಕ್ ಯು ಇಶಾ. ಈಗಿದೆ ಅವ್ರಿಗೆ ರಿಯಲ್ ಹಬ್ಬ. ಗ್ಯಾರಿ ಇದೆಲ್ಲ ಬೇಕಾ ಗ್ಯಾರಿ ನಮ್ಗೆ? ನಿನ್ಗೆ ಅಷ್ಟೊಂದು ಕೋಪ ಇದ್ರೆ ಆ ಅರುಣ್ ಹೋದ್ಮೇಲೆ ಸುಬ್ಬಲಕ್ಷ್ಮಿನ ವಿಚಾರಿಸ್ಕೋ. ನೋ ಶುಣಯ್ಯ, ನೀನ್ ಬೇಕಾದ್ರೆ ಅವ್ರನ್ನ ಕ್ಷಮಿಸ್ಬೋದು, ಬಟ್ ನಾಟ್ ಮೀ. ನಾನು ಅವ್ರನ್ನ ಬಿಡಲ್ಲ, ಲಿವ್ ಮೈ ಹ್ಯಾಂಡ್. ಅವ್ರು ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ, ನಾನು ಅವ್ರನ್ನ ಬಿಡಲ್ಲ, ಲಿವ್ ಮೈ ಹ್ಯಾಂಡ್. ಹೆಂಗ್ ಕೈ ಬಿಡು. ನೋ ಗ್ಯಾರಿ, ನಿಂದು ಯಾಕೋ ಅತಿ ಆಗ್ತಿದೆ, ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ಜಸ್ಟ್ ಲಿವ್ ಮೀ. ಸರಿ ಸರ್, ನಾವಿನ್ ಬರ್ತೀವಿ. ಥ್ಯಾಂಕ್ ಯು ಸುಬ್ಬಲಕ್ಷ್ಮಿ ಅವರೇ, ಬೆಳಗಿಂದ ಇಡೀ ದಿವಸ ನಮ್ಮ ಮನೆಯಲ್ಲೇ ಇದ್ದು ನಿಮ್ಮನೆ ಫಂಕ್ಷನ್ ರೀತಿಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದೀರಿ, ಅದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅದಕ್ಕೆಲ್ಲ ಥ್ಯಾಂಕ್ ಯಾಕೆ ಸರ್? ಯಾಕೆ ಅಂದ್ರೆ ನೀವು ನಿಮ್ಮ ಇಡೀ ದಿನ ನಮ್ಮನೆ ಹಬ್ಬಕ್ಕೋಸ್ಕರ ಅಂತ ಮೀಸಲಿಟ್ಟಿದ್ದೀರಿ, ಆದರೆ ಅಲ್ಲಿ ಏನೇನೋ ಆಗೋಯ್ತು, ಅದಕ್ಕೆ ಸಾರಿ ಕೇಳಕ್ ಮನ್ಸಿಲ್ದೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ ಬುಡಿ ಸರ್, ನಮ್ಗಳ ಖುಷಿ ಆಯ್ತೋ ಬೇಜಾರಾಯ್ತೋ ಅನ್ನೋದ್ಕಿಂತ ಮಕ್ಳಿಗೆ ಹಬ್ಬದ ಖುಷಿ ಸಿಕ್ತಲ್ವಾ, ಅಷ್ಟು ಸಾಕು. ಅದು ನಿಜ, ನನ್ನ ಮಗಳಿಗಂತೂ ನಮ್ಮನೇಲಿ ಹಬ್ಬ ನಡೀತಿದೆ ಅನ್ನೋದಕ್ಕಿಂತನೂ ನೀವು ಮನೆಗೆ ಬರ್ತಿದ್ದೀರಾ ಅನ್ನೋದೇ ಸಂಭ್ರಮ ಆಗೋಗಿತ್ತು ನೋಡಿ. ಶ್ರೀಶಾ ಹಾಗೆಲ್ಲ ಕೇಳ್ಬಾರ್ದು ಪುಟ್ಟ. ಅಯ್ಯಯ್ಯೋ ಪರವಾಗಿಲ್ಲ ಬುಡಿ ಸರ್, ಅದಕ್ಕೆಲ್ಲ ಯಾಕೆ ಬೈತೀರಾ? ಮಗ ನಾನು ಏನಾದ್ರು ಸ್ಪೆಷಲ್ಲಾಗಿ ಅಡುಗೆ ಮಾಡಿದಾಗ ನಿಂಗೂ ಒಂದು ಡಬ್ಬಿಲ್ ಹಾಕಿ ಕಳ್ಸ್ಕೊಡ್ತೀನಿ ಆಯ್ತಾ? ಅದನ್ನೆಲ್ಲ ಆಮೇಲೆ ಕಳ್ಸಿರಂತೆ, ಇವಾಗ ನಿಮ್ಮ ಮನೆ ಹತ್ರನೇ ಇದೀನಲ್ಲ, ಮನೆ ಕರ್ಕೊಂಡು ಹೋಗಿ ಏನನ್ನು ಮಾಡಿಕೊಡಿ. ಶ್ರೀಶಾ ಹಬ್ಬ ದುಟ್ಟ ಮಾಡಿದ್ಯಾ, ಐಸ್ ಕ್ರೀಮ್ ಕೂಡ ತಿಂದಿದ್ಯಾ, ಇನ್ನೂ ಬೇಕಾ ನಿನಗೆ? ಓ ಸುಬ್ಬೆ ಆಂಟಿ ಕೈ ರುಚಿಗೋಸ್ಕರ ನನ್ನ ಹತ್ರ ಹೋಟೆಲ್ ಎಕ್ಸ್ಟ್ರಾ ಜಾಗ ಇದೆ ಗೊತ್ತಾ? ಆಯ್ತಾಯ್ತು, ಅದಕ್ಕೆಲ್ಲ ನಾನು ಮತ್ತೊಂದ್ಸಲ ಕರ್ಕೊಂಬರ್ತೀನಿ ಪುಟ್ಟ. ನೋಡು ಆಂಟಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಎಷ್ಟು ಸುಸ್ತಾಗಿದ್ದಾರೆ ಅಲ್ವಾ, ಈಗ ತಾನೇ ಮನೆಗೆ ಹೋಗ್ತಿದ್ದಾರೆ, ಇಂಥ ಟೈಮಲ್ಲಿ ಫೋರ್ಸ್ ಮಾಡೋ ಸರಿನಾ? ಸೇ ಸಾರಿ ಸಾರಿ ಆಂಟಿ. ಅಯ್ಯೋ ಅಪ್ಪ ಮಗಳು ಇಬ್ರು ಮಾತು ಮಾತಿಗೂ ಸಾರಿ ಸಾರಿ ಅಂತ ಕೇಳ್ತಿರ್ಬೇಡಿ, ಮನೆ ಕರಿಯಕ್ಕೆ ಏನು ಅಭ್ಯಂತರ ಇಲ್ಲ. ಆದ್ರೆ ಇಟ್ಸ್ ಓಕೆ ಸುಬ್ಬಲಕ್ಷ್ಮಿ ಅವರೇ, ನನ್ಗೆ ಅರ್ಥ ಆಗತ್ತೆ, ನಮ್ಮ ಶೀಶಾಗೆ ನಿಮ್ಮ ಜೊತೆ ಇರೋದು ಅಂದರೆ ತುಂಬಾನೇ ಇಷ್ಟ, ಅದಕ್ಕೆ ಏನಾದರೂ ನೆಪ ಹುಡುಕ್ತಾನೆ ಇರ್ತಾಳೆ. ಆ್ಯಕ್ಚುಲಿ ಅವಳಿಗೆ ತಿನ್ನೋದಕ್ಕಿಂತ ಅಷ್ಟು ಸಮಯನ ನಿಮ್ಮ ಜೊತೆ ಕಳಿಬೋದಲ್ಲ ಅನ್ನೋದೇ ಇವಳ ಪ್ಲ್ಯಾನ್ ಅಲ್ವಾ ಪುಟ್ಟಿ? ಹೌದು ಡ್ಯಾಡಿ. ಅಯ್ಯೋ ನನಗೆ ಕರಿಬಾರ್ದು ಅಂತ ಏನಿಲ್ಲ ಸರ್, ಆದರೆ ಮನೇಲಿ ಆ್ಯಕ್ಚುಲಿ ಸುಬ್ಬಲಕ್ಷ್ಮಿ ಅವರೇ ನಾವು ನಿಮ್ಮ ಮನೇನೇ ನೋಡಿಲ್ಲ ಗೊತ್ತಾ, ಒಂದ್ಸಲ ಏನು ಹಾಂ ಪೂರ್ಣ ಅವ್ರ ಮನೇಲಿ, ಇನ್ನೊಂದ್ಸಲ ನಿಮ್ಮ ರಾಮಚಂದ್ರ ಅಂಕಲ್ ಮನೇಲಿ, ಮತ್ತೊಂದ್ಸಲ ನಿಮ್ಮ ಫ್ಯಾಕ್ಟ್ರಿಲಿ,
ಇಷ್ಟೇ ಕಡೆ ಅನ್ಸುತ್ತೆ ನಾನು ನಿಮ್ಮನ್ನು ಭೇಟಿ ಆಗಿರೋದು. ಇನ್ಫ್ಯಾಕ್ಟ್ ನಮ್ಮ ಶ್ರೀಶಾಗಿಂತ ನನಗೆ ಕ್ಯೂರಿಯಸಿಟಿ ಹೆಚ್ಚಾಗಿದೆ ನಿಮ್ಮ ಮನೆ ನೋಡಬೇಕು ಅಂತ. ಆ್ಯಂಡ್ ನಿಮ್ಮ ಗಂಡನ ಬಗ್ಗೆ ನೀವು ಅಷ್ಟಾಗೇನು ಹೇಳಿಲ್ಲ. ಹೇಗೆ ಹೇಳ್ತಾಳೆ? ಹೇಳ್ರಿ ಸುಬ್ಬಲಕ್ಷ್ಮಿ ಅವರೇ, ಏನೋ ಕೇಳ್ತಿದ್ದಾರೆ ನಿಮ್ಮ ಬಾಸ್. ಉತ್ತರ ಕೊಡಿ. ಕೊಡಿ ಉತ್ತರ ಇವ್ರಿಗೆ. ಯಾಕೆ ಅವ್ರನ್ನ ನಿಮ್ಮ ಮನೆ ಕರೀತಾ ಇಲ್ಲ? ಯಾರು ನಿಮ್ಮ ಗಂಡ ಹೇಳಿ. ಪಾಪ ಅವ್ರಿಗೂ ಕಂಡವ್ರ ಗಂಡ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಮಿಸ್ಟರ್ ಗುರುಮೂರ್ತಿ, ಬಿ ಇನ್ ಯೋರ್ ಲಿಮಿಟ್ಸ್. ಮನೇಲಿ ಮಾಡಿದ ಅವಾಂತರ ಸಾಲದು ಅಂತ ಈಗ ಇಲ್ಲೂ ಬಂದು ಮುಂದುವರಿಸ್ತಿದ್ದೀರಾ? ಮೊದಲೇ ಈ ಅಪಾರ್ಟ್ಮೆಂಟಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಅದು ಸಾಲದು ಅಂತ ನಿಮ್ಮ ಜೊತೆಲಿ ನಮ್ಮ ಎಲ್ರೂ ಮರ್ಯಾದಿನ ಹಾಳಾಗ್ಬೇಕಾ? ಪ್ಲೀಸ್ ಸ್ಟಾಪ್ ಮಿಸ್ಟರ್ ಅರುಣ್ ಪ್ರಸಾದ್. ಭಾರಿ ಮರ್ಯಾದಸ್ತರು ತಾವು. ಇಷ್ಟಪಟ್ಟು ಹುಡುಗಿ ಜೊತೆ ನಾನು ಸುತ್ತಾಡಿದ್ರೆ ಮರ್ಯಾದೆ ಇಳ್ದಿರೋನು. ಅರೆ ನೀವು ಮದ್ವೆ ಆಗಿರೋ ಹೆಂಗಸು ಜೊತೆ ಸುತ್ತಾಡಿದ್ರೆ ಮರ್ಯಾದ ಪುರುಷೋತ್ತಮ. ಗುರುಮೂರ್ತಿ, ನಾಳೆ ಸ್ವಲ್ಪ ಹಿಡಿತದಲ್ಲಿರ್ಲಿ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ. ಜನ ಸೇರಿದ್ರೆ ಸರಿ ಇರಲ್ಲ. ಸುಬ್ಬಲಕ್ಷ್ಮಿ ಅವರೇ, ನಾನು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀನಂತೆ. ಅಲ್ಲ, ನೂರಾರು ಜನರ ಮುಂದೆ ಓಡಾಡೋ ನಿಮಗೆ ನಾಲ್ಕಾರು ಜನ ನೋವುಬಿಡ್ತಾರೆ ಅನ್ನೋ ಭಯನ? ಅಲ್ಲ, ನೈಸ್, ಚೆನ್ನಾಗಿದೆ. ಏನು ಕಣ್ ಮುಚ್ಕೊಂಡು ಹಾಲು ಕುಡಿಯೋ ಬೆಕ್ಕಿನ ಕತೆನಾ ನಿಮ್ಮದು? ಊರಿಗೆಲ್ಲ ಗೊತ್ತಾಗ್ತಿರೋ ನಿಮ್ಮ ಕತೆ ಇಲ್ಲಿರೋರ್ಗೂ ಗೊತ್ತಾಗ್ಲಿ ಬಿಡಿ. Again, Mr. Gurumurthy, give respect and take respect. ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಮನೇಲಿ ನಿಮ್ಮ ಬಿಹೇವಿಯರಿಂದ ನಿಮ್ಗೆ ಅವಮಾನ ಆಯ್ತೆ ಹೊರತು ನಮ್ಮಿಂದಲ್ಲ. ನಿಮ್ಮ ಬಗ್ಗೆ ಎಲ್ಲ ವಿಚಾರ ಗೊತ್ತಾದ್ಮೇಲೂ ಅವೆಲ್ಲ ನಿಮ್ಮ ಪರ್ಸ್ನಲ್ ವಿಚಾರ ಅಂತ ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನ ಮನೆಗೆ ಪೂಜೆ ಕರೆದಿದ್ದು. ಅರೆ ನೀವು ಆ ರೆಸ್ಪೆಕ್ಟ್ ಉಳಿಸ್ಕೊಳ್ಳಿವಲ್ಲ. ಯಾವನ್ಗೋ ಬೇಕು ನಿನ್ನ ರೆಸ್ಪೆಕ್ಟು? ಓ ಸಾರಿ ಸಾರಿ ಸಾರಿ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಲ್ವಾ? ರಿಯಲಿ ಸಾರಿ. ಹೌದು ಮರೆಯುತ್ತರೆ, ಈ ಸುಬ್ಬಲಕ್ಷ್ಮಿಗೋಸ್ಕರ ನಿಮ್ಮ ಜೀವ ಇಷ್ಟೊಂದು ಯಾಕೆ ಮಿಡಿತಾ ಇದೆ ಅಂತ ಗೊತ್ತಾಗ್ತಿಲ್ವಲ್ಲ. ಅವ್ಳಿಗೆ ಸಹಾಯ ಮಾಡೋದೇನು, ಅವಳನ್ನು ಮಾರ್ಕೆಟಿಂಗ್ ಮಾಡೋದೇನು, ಅವಳ ಮಗನ ಫೀಸ್ ಕಟ್ಟೋದೇನು, ಅವಳಿಗೋಸ್ಕರನೇ ಪ್ರೆಸ್ ಮೀಟ್ ಕರೆದು ನಮ್ಮನ್ನು ಅವಮಾನ ಮಾಡೋದೇನು? ನೈಸ್ ನೈಸ್, ಮಕ್ಕಳನ್ನ ಜೊತೆ ಮಾಡಿಕೊಂಡು ಒಟ್ಟಿಗೆ ಸುತ್ತಾಡೋದೇನು? ಅಷ್ಟು ಸಾಲದು ಅಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಇವಳು ಕಲ್ಲಿ ಪೂಜೆರೇ ಮಾಡಿಸಿದ್ಯಾ? ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಹೆಂಡತಿನ ಕೂರಿಸ್ಕೊಂಡು ಪೂಜೆ ಮಾಡಬೇಕಾಗಿತ್ತು. ಕಂಡವ್ರ ಹೆಂಡತಿನಲ್ಲ. ಗುರುಮೂರ್ತಿ, ಹೊಂಟೋಗಿ ಸರ್ ನಿಮ್ದಮ್ಮಯ್ಯ.
ಅಲ್ಲ ನೀವ್ ಯಾಕೆ ನೋಡ್ಕೊತಿದ್ದೀರಿ ಸುಬ್ಬಲಕ್ಷ್ಮಿ ಅವ್ರೆ? ಇಂತ ಜನರೆಲ್ಲ ನಮ್ಮ ಬಗ್ಗೆ ಕೀಳಂಗ್ ಮಾತಾಡ್ತಿರ್ಬೇಕಾರೆ ನಾವ್ ನೋಡ್ಕೊಂಡು ಸುಮ್ಮನಿರ್ಬೇಕಾ? ನೀವ್ ನನಗೆ ಕ್ಲೈಂಟೇ ಆಗಿರ್ಬೋದು ಅಥವಾ ಫ್ರೆಂಡೇ ಆಗಿರ್ಬೋದು, ಅದನ್ನ ಕೆಳಕ್ ಯೂನಿಯರ್ ಸೋನಾಲ ಸೇರ್ತಿದ್ರೆ ಪ್ಲೀಸ್ ಕಮ್ ಹೋಗ್. ಲೀವ್ ಮೀ, ಯು ಸ್ಟೇ ಅವೇ ಫ್ರಮ್ ದಿಸ್. ಓ ಬಂದ್ರ ಬನ್ನಿ ಬನ್ನಿ ಬನ್ನಿ, ಎಲ್ರು ಬನ್ನಿ. ಇಷ್ಟು ದಿನ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಯಾವ್ನ ಇಟ್ಕೊಂಡಿದ್ದೀನಿ ಅಂತ ಅಂತಿದ್ರಲ್ಲ, ಇವತ್ ನೋಡಿ ನಿಮ್ ಸೋ ಕಾಲ್ಡ್ ಮನೆ ಮಗಳು ಸುಬ್ಬಲಕ್ಷ್ಮಿ ಯಾವನ್ ಜೊತೆನ ಊರೆಲ್ಲ ಸುತ್ತಾಡ್ತಿದ್ದಾಳಲ್ಲ, ಅದೆಲ್ಲ ನಿಮ್ ಕಣ್ಣು ಕಾಣ್ತಾ ಇಲ್ವಾ? ಅಥವಾ ಕಂಡ್ರು ಕಾಣ್ದಿರೋ ತರ ನಡ್ಕೋತಾ ಇದ್ದೀರಾ? ಗುರು ಸಾಹೇಬ್ರೆ, ನೀವೇನಾದ್ರೂ ನಮ್ ಸುಬ್ಬಕ್ಕನ ಮೇಲೆ ಏನಾದ್ರು ಇಲ್ಲೂ ಸಲ್ಲದ್ ಹೇಳಿದ್ರೆ ನಿಮ್ ಬಾಯಿ ಗುಳ ಬೀಳ್ತದ ಅಷ್ಟೇ. ಹೌದೌದು, ನೀವು ನನ್ ಬಗ್ಗೆ ಮಾತಾಡಿದಾಗ ನಿಮ್ ಬಾಯಲ್ಲಿ ಸಕ್ಕರೆ ಬೀಳುತ್ತೆ, ಅದೇ ನಾನು ಇವಳ ಬಗ್ಗೆ ಮಾತಾಡಿದಾಗ ನನ್ನ ಬಾಯಲ್ಲಿ ಹುಳ ಬೀಳುತ್ತೆ. ಆ ನೋಡು ನೋಡು, ಇವತ್ತು ನಿನ್ನಿಂದ ಒಬ್ಳು ಕೆಲ್ಸದವಳು ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಹಾಗಾಯ್ತು. ನೀನು ಮಿಸ್ ಗುರುಮೂರ್ತಿ ನೋಡಿ, ಕೆಲ್ಸದವ್ರು ಒಂದು ಮಾತ್ರಕ್ಕೆ ಅವರೇ ನಿಮ್ ಗುಲಾಮ್ರಲ್ಲ. ನಿಮ್ ಇಚ್ಛೆ ಬಂದಾಗ ಮಾತಾಡೋಕೆ ಸುಬ್ಬಲಕ್ಷ್ಮಿ ಅವರೇ ನಿಮ್ ಸೇವಕಿ ಅಲ್ಲ. ಇಷ್ಟಕ್ಕೂ ಏನ್ ನಿಮ್ ಪ್ರಾಬ್ಲಮ್, ಯಾಕೆ ಇಷ್ಟೊಂದು ರಂಪ ಮಾಡ್ತಿದ್ದೀರಾ? ಸುಬ್ಬಲಕ್ಷ್ಮಿ ಅವ್ರಿಗೆ ಟ್ಯಾಲೆಂಟ್ ಇತ್ತು, ಅದಕ್ಕೆ ಅವ್ರಿಗೆ ಅವಕಾಶ ಸಿಕ್ತು. ಆಸ್ ಎ ಪ್ರೊಪ್ರೈಟರ್ ಅವ್ರ ಪ್ರಾಡಕ್ಟ್ಸ್ ನ ಮಾರ್ಕೆಟಿಂಗ್ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ, ಅದನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ಫ್ಯಾಕ್ಟ್ ಸುಬ್ಬಲಕ್ಷ್ಮಿ ಅವರು ಬರೀ ನನ್ನ ಕ್ಲೈಂಟ್ ಆಗುವುದಿಲ್ಲ, ಅವ್ರೀಗ ನಮ್ಮನೆ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ. ಸೊ ಅವರಿಗೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋದು ನನ್ನ ಧರ್ಮ. ಇದನ್ನೆಲ್ಲ ನಾನು ನಿಮ್ಗೆ ಹೆದರ್ಕೊಂಡು ಉತ್ತರ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಇಷ್ಟು ಜನರ ಮನಸ್ಸಲ್ಲಿ ಕೂತಿರೋ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಅಷ್ಟಕ್ಕೂ ನೀವ್ ಯಾರು ಇದನ್ನೆಲ್ಲ ಕೇಳಕ್ಕೆ? ನಾನ್ ಯಾರ? ನಾನ್ ಅವಳಿಗೆ ಗೊತ್ತಾಯ್ತಾ ನಾನು ಯಾರು ಯಾಕೆ ಇಷ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ? ಸುಬ್ಬಲಕ್ಷ್ಮಿ ನನ್ನ ಹೆಂಡತಿ, ಅಥರ್ವ ನನ್ನ ಮಗ. ಈಗ ನಾನು ನಿನ್ನ ಕೇಳ್ತೀನಿ, ನಮ್ಮ ಸಂಸಾರಕ್ಕೂ ನಿನಗೂ ಏನ್ ಸಂಬಂಧ? ನೀನ್ ಯಾರು ನನ್ನ ಮಗನ ಫೀಸ್ ಕಟ್ಟಕ್ಕೆ? ಅಷ್ಟು ಸಾಲದು ಅಂತ ಇವಳು ಬಂದು ನಿನ್ನ ಮನೆಯಲ್ಲಿ ನಿನ್ನ ಕಣ್ಣು ಮುಂದೆ ಓಡಾಡಬೇಕಾ? ಮಿಸ್ಟರ್ ಗುರುಮೂರ್ತಿ, ನಿಮ್ಮ ಮೆಂಟಾಲಿಟಿ ಚೀಪು ಅಂತ ಎಲ್ಲರೂ ಅದೇ ದೃಷ್ಟಿ ನೋಡ್ಬೇಡಿ. ಹೆಂಡತಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ತಿರುವಾಗ ಉಕ್ಕಿ ಬರ್ತಿರೋ ಈ ನಿಮ್ಮ ಕೋಪ ಆವೇಶ ಎಲ್ಲ ಹೆಂಡತಿಗೆ ಮೋಸ ಮಾಡೋಕೆ ಮುಂಚೆ ಇರಬೇಕಾಗಿತ್ತು. ಹೆಂಡತಿ ಆದವಳನ್ನ ಬಾಳ್ಸೋ ಯೋಗ್ಯತೆ ಇರಬೇಕಾಗಿತ್ತು. ಅದನ್ನ ಬಿಟ್ಟು ಕಣ್ ಕಣ್ ಹುಡುಗಿರಿಂದ ಬಿದ್ದು ಎರಡೆರಡು ದೋಣಿ ಮೇಲೆ ಕಾಲಿಡ್ಬೇಡಿ, ನೀರ್ ಪಾಲಾಗಿ ಹೋಗ್ತೀರಾ. ಎರಡೆರಡು ದೋಣಿ ಮೇಲೆ ಕಾಲಿಡ್ತಾರೋದು ನಾನಲ್ಲ, ನೀನು. ನಮ್ ಸಂಸಾರಕ್ಕೆ ಅಡ್ಗಲ್ ಹಾಕ್ತಿರೋದು ನೀನು. ಸಂಸಾರನ? ಹಾಗಂದ್ರೆ ಅರ್ಥ ಏನು ಅಂತ ಗೊತ್ತಾ? ಕುತ್ತಿಗೆಗೆ ಮೂರು ಗಂಟೆ ಹಾಕಿ ಮನೆಯಿಂದ ಅಟ್ಟೋದಲ್ಲ ಸಂಸಾರ ಅಂದ್ರೆ, ಕೊನೆವರೆಗೂ ಬಿಟ್ಕೊಡದೆ ಬಾಳೋದು ಅದು ಸಂಸಾರ ಅಂದ್ರೆ.
ಮೂರನೇವರು ನೂರು ಮಾತಾಡಿದ್ರು ಹೆಂಡತಿನ ಯಾವತ್ತೂ ಬಿಟ್ಕೊಳ್ಬಾರ್ದು. ಅದು ಅದು ಸಂಸಾರ ಅಂತ. ಅದನ್ನೆಲ್ಲ ಬಿಟ್ಟು ನೂರು ಜನರ ಮುಂದೆ ನೀವೇ ನೂರು ಮಾತಾಡ್ದಲ್ಲ. ನಾನು ನೂರು ಮಾತಾಡ್ತೀನೋ ಸಾವಿರ ಮಾತಾಡ್ತೀನೋ ನನ್ನ ಸಂಸಾರ ನನ್ನ ಇಷ್ಟ. ನಿಮ್ಮ ಹಾಗೆ ಮೂರ್ನು ಬಿಟ್ಟವ್ರ ಹತ್ರ ನನ್ನ ಸಂಸಾರದ ಪಾಠ ಕಲಿಬೇಕಾಗಿಲ್ಲ. ಗುರು ಶರಪ್, ಗುರು ತುಂಬಾ ಹದ್ದು ಮೀರಿ ಮಾತಾಡ್ತಿದ್ದೀರಾ. ಅರುಣ್, ರೆಸ್ಪೆಕ್ಟ್ ಅನ್ನೋದು ನಿನ್ಗೆ ಮಾತ್ರ ಅಲ್ಲ, ನನಗೂ ಇದೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಿನ್ನಂತ ದಯವಿಟ್ಟು ನಿಮ್ ಕೈ ಮುಗಿತೀನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನನ್ನಿಂದ ನೀವು ಕಿತ್ತಾಡೋದು ಬೇಡ. ಅಂತೂ ಈಗ ನಾನು ನಿಮ್ ಹೆಂಡತಿ ಅನ್ನೋದು ನಿಮಗ್ ನೆನಪಾಗ್ತೈತಲ್ವಾ? ಸಾಕು ನಿಮ್ ದೊಡ್ಡ ಗುಣಕ್ಕೆ. ಅರುಣ್ ಸರ್, ದಯವಿಟ್ಟು ನನ್ನ ಸಂಪುಡಿ ನಿಮ್ಮನೆ ಕರೆಸ್ಕೊಂಡು ಎಷ್ಟು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರಿ. ಆದ್ರೆ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡು ನಿಮ್ ಮರವಾದಿ ತೆಗೆದು ವಾಪಸ್ ಕಳಿಸ್ತೀವಿ. ದಯವಿಟ್ಟು ನನಗ್ ತಪ್ಪಿ ಸರ್. ಸುಬ್ಲಕ್ಷ್ಮಿ ಅವರೇ, ಕ್ಯಾರಿ ಪ್ಲೀಸ್, ಎಲ್ಲರೂ ನೋಡ್ತಿದ್ದಾರೆ, ಮೊದಲಿನಿಂದ ಹೋಗೋಣ. ಸುಬ್ಬಕ್ಕ, ನೀವೇ ಕಳ್ತೀರಿ, ನೀವ್ ಅಳ್ಬೇಡಿ. ಹೇಳಿ ಮ್ಯಾಕೆ, ಮೋಸ ಮಾಡಿ ಅನ್ಯಾಯ ಮಾಡೋರೆ ಮಾತಾಡ್ಕೊಂಡು ನೆಗಾಡ್ತಾ ಅವ್ರೆ ಅಂತದ್ರಲ್ಲಿ ನೀವು ಹೇಳಿ. ದಯವಿಟ್ಟು ದಯವಿಟ್ಟು ಎಲ್ರು ನನ್ನ ಪಾಡಿಗೆ ನನ್ನನ್ನು ಹಂಗ್ ಬಿಟ್ಬಿಡಿ. ನಿಮ್ದಮ್ಮ ಯಾಚಿರಿ, ಎಲ್ರು ಹೊಟ್ಟೋಗಿ. ಇಷ್ಟೊತ್ತು ಮೆರವಣಿಗೆ ಆಯ್ತಲ್ಲ, ಮತ್ತೆ ಯಾಕೆ ನಾಟಕಗಳು? ಹೋಗು ಹೋಗು. ನೀನ್ ಈ ನಾಟಕದ ಕಂಪನಿ ಅದೇ ನಿಮ್ ಅಂಕಲ್ ರಾಮಚಂದ್ರ ಅವ್ರ ಮನೆ ನಿನ್ಗೋಸ್ಕರ ಕಾಯ್ತಾ ಇದೆ. ಹೋಗ್ ಸೇರ್ಕೋ, ಹೋಗು. ಹೋಯ್ತೀನಿ, ಆದ್ರೆ ಹೋಗಕ್ಕೂ ಮುಂಚೆ ನಿಮಗೊಂದ್ ಮಾತು ಹೇಳ್ಬಿಟ್ಟು ಹೋಯ್ತೀನಿ. ಅಷ್ಟು ಜನರು ಎದುರು ನಾನು ಕಟ್ಕೊಂಡವಳು, ಇವಳು ಇಟ್ಕೊಂಡವಳು ಅಂತ ಹೇಳಿದ್ರಲ್ಲ, ಆದ್ರೂ ನನ್ನ ಮನೆ ಕರೆಯೋ ಧೈರ್ಯ ಇಲ್ಲ ಅಲ್ವಾ ನಿಮ್ಗೆ? ಇಲ್ಲ ಅಂದ್ರೆ ಯಾಕೆ ಯಾಕಿಷ್ಟು ರಂಪ ಮಾಡಿದ್ರಿ? ಅರುಣ್ ಸರ್ಗೆ ಯಾಕಿಷ್ಟು ಅವಮಾನ ಮಾಡಿದ್ರಿ? ಓ, ನಿಮ್ಮ ಪ್ರತಿ ಹೆಜ್ಜೆಗೂ ಅವ್ರು ನಿಮಗೆ ಮುಳ್ಳು ಅನ್ಸಿದ್ರು ಅಲ್ವಾ? ಅದ್ಕೆ ಯಂಗಾರ ಮಾಡಿ ಆ ಮುಳ್ಳನ್ನ ಕಿತ್ತಾಕೋ ಪ್ಲಾನ್ ಮಾಡಿದ್ರಿ ಅಲ್ವಾ?